ಶ್ರೀರಾಮನವಮಿಯ ನಿಮಿತ್ತ ಬೆಳಗಾವಿಯಲ್ಲಿ ರಾಮನವಮಿ ಆಚರಿಸಲಾಯಿತು. ಬೆಳಗಾವಿ ನಗರದಲ್ಲಿ ಮರ್ಮದ ಪುರುಷೋತ್ತಮ ರಾಮನವಮಿ ನಿಮಿತ್ತ ನಗರದ ರಾಮದೇವ ಗಲ್ಲಿಯಲ್ಲಿ ಪ್ರಾಚೀನ ಮಂದಿರವಾದ ರಾಮ ಮಂದಿರದಲ್ಲಿ ಬೆಳಗ್ಗೆಯಿಂದ ವಿಶೇಷ ಅಲಂಕಾರಿಕ ಪೂಜೆ, ಆರತಿ, ಅಭಿಷೇಕ ಸಲ್ಲಿಸಲಾಯಿತು. ಮಧ್ಯಾಹ್ನ 12 ಗಂಟೆಗೆ ರಾಮನ ಜನ್ಮೋತ್ಸವ ನಿಮಿತ್ತ ರಾಮನ ಮೂರ್ತಿಯನ್ನ ತೊಟ್ಟಿಲಲ್ಲಿ ಹಾಕಿ ಮಹಿಳೆಯರು ರಾಮನ ಹಾಡುಗಳನ್ನು ಹಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂದಿರದ ಟ್ರಸ್ಟಿ ಅಡ್ವೊಕೇಟ್ ಅಶೋಕ ಪೋತದಾರ್, ಪ್ರತಿ ವರ್ಷ ಪ್ರಾಚೀನ ರಾಮ ಮಂದಿರದಲ್ಲಿ ಸಾವಿರಾರು ಭಕ್ತರು ಬಂದು ರಾಮನ ದರ್ಶನವನ್ನ ಪಡೆಯುತ್ತಾರೆ. ಈ ವರ್ಷವೂ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದೇವೆ. ಅದೇ ರೀತಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಶ್ರೀರಾಮ್ ಜೈರಾಮ್ ಜೈ ಜೈರಾಮ್, ಶ್ರೀರಾಮ್ ಜೈರಾಮ್ ಜೈ ಜೈ ಜೈರಾಮ್. ಇವತ್ತಿನ ರಾಮನವಮಿ ವಿಶೇಷವಾದ ದಿವಸದಂದು ಮುಂಜಾನೆ 5:30 to 6:30 ಎಲ್ಲ ಭಕ್ತಾದಿಗಳು ಹಾಗೂ ಪುರೋಹಿತರ ಸಮ್ಮುಖದಲ್ಲಿ ಮಹಾ ಅಭಿಷೇಕವನ್ನು ನೆರವೇರಿಸಲಾಯಿತು. ಸುಮಾರು 200-300 ಜನ ಅಭಿಷೇಕ ಹಾಗೂ ಪೂಜಾ ಕಾರ್ಯಗಳು ಯಥಾಪ್ರಕಾರವಾಗಿ ಪುರೋಹಿತರು ವ್ಯವಸ್ಥಿತವಾಗಿ ನೆರವೇರಿಸಿದರು. 12 ಗಂಟೆಗೆ ರಾಮನವಮಿ ನಿಮಿತ್ತ ತೊಟ್ಟಲ ಸೇವೆ ಹಾಗೂ ಎಲ್ಲ ಸುಹಾಸನೀಯರು ಮತ್ತು ಎಲ್ಲ ಬಂಧು ಬಾಂಧವರು ಭಕ್ತರು ಬಂದರು. ಬಂದು ಈ ಸೇವೆಯನ್ನು ವ್ಯವಸ್ಥಿತವಾಗಿ ನೆರವೇರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಪ್ರತಿ ದಿವಸ ರಾಮನವಮಿದ ಬಗ್ಗೆ ಸಹಸ್ರಾರು ಭಕ್ತಾದಿಗಳು ಬಂದರು. ತಮ್ಮ ಆಶೀರ್ವಾದ ತೆಗೆದುಕೊಂಡು ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗುತ್ತಾರೆ. ಶ್ರೀ ರಾಮನವಮಿ ಬಹಳ ವಿಶೇಷವಾದು. ರಾಮನಾಮ ಜಪದಿಂದ ಎಷ್ಟೋ ಸಹಸ್ರ ಪಾಪಗಳು ರಾಮನಾಮದಿಂದ ನಿವಾರಣೆ ಆಗುತ್ತದೆ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖವಾಗಿದೆ. ಕಾರಣ ಎಲ್ಲ ಭಕ್ತಾದಿಗಳು ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಎಂಬ ನಾಮ ಜಪವನ್ನು ತಪ್ಪದೇ ಪ್ರತಿದಿನವೂ ತಮ್ಮ ಮನೆಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡುವುದರಿಂದ ತಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗಿ ಮನಸ್ಸಿನ ಇಚ್ಛೆಗಳು ಲಭಿಸಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತದೆ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖವಾಗಿದೆ. ಕಾರಣ ಎಲ್ಲ ಭಕ್ತಾದಿಗಳು ಶ್ರೀರಾಮನಾಮ ನಮೋ ಎಂದು ತಮ್ಮ ಈ ಒಂದು ಪ್ರಯೋಜನವನ್ನು ತೆಗೆದುಕೊಂಡು ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ನಮ್ಮ ಹೆಸರು ದಿಲೀಪ್ ಕುಲಕರ್ಣಿ. Thank you.